ಈ ಕತೆ ಒಬ್ಬ ವಯಸ್ಸಾದಂತಹ ವೃದ್ಧೆಯದು ಆಕೆಯ ಮಗಳು ಅವಳು ಹದಿನೇಳು ವರ್ಷದಲ್ಲಿರುವಾಗಲೇ ತನ್ನ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಓಡಿ ಹೋಗಿರ್ತಾಳೆ ಹಾಗಾಗಿ ವಯಸ್ಸಾದಂತಹ ವೃದ್ಧೆಯ ಜೊತೆಯಲ್ಲಿ ಯಾರೂ ಇರೋದಿಲ್ಲ ದಿನಗಳು ಕಳೆಯುತ್ತಾ ವರ್ಷಗಳು ಉರುಳ್ತಾ ಉರುಳ್ತಾ ಆಕೆಯ ದೇಹ ನಿಧಾನವಾಗಿ ಕೃಶವಾಗ್ತಾ ಹೋಗ್ತಾ ಇರುತ್ತೆ ಆಕೆಗೆ ಆರಾಮಾಗಿ ನಡೆಯೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಇನ್ನು ಆಕೆಯ ದೇಹದ ಮೂಳೆಗಳೆಲ್ಲವೂ ಕೂಡ ವೀಕ್ ಆಗತೊಡಗಿದ್ದರಿಂದ ಆಕೆ ಬಗ್ಗಿಕೊಂಡೇ ನಡೀತಾ ಇರ್ತಾಳೆ ಆಕೆಯ ಮಗಳು ತುಂಬಾ ವರ್ಷಗಳಾದರೂ ಕೂಡ ಮತ್ತೆ ತನ್ನ ಹಳ್ಳಿಗೆ ತನ್ನ ತಾಯಿಯನ್ನ ನೋಡೋಕೆ ಬರದೆ ಹೋದ್ದರಿಂದ ಆಕೆ ತನ್ನ ದಿನನಿತ್ಯದ ಕೆಲಸಗಳನ್ನ ತಾನೇ ಮಾಡಿಕೊಳ್ತಾ ಜೀವನವನ್ನ ನಡೆಸ್ತಾ ಇರ್ತಾಳೆ ಹೀಗೇನೆ ಸುಮಾರು ವರ್ಷಗಳು ಕಳೆದು ಹೋಗ್ತವೆ ಆನಂತರ ನಾವು ಆ ಅಜ್ಜಿಯ ಮಗಳನ್ನ ನೋಡ್ತೇವೆ ಆಕೆಗೆ ಈಗ ತತ್ರ ಮೂವತ್ತೆರಡು ವರ್ಷಗಳಾಗಿರುತ್ತೆ ಮತ್ತು ಆಕೆಗೂ ಕೂಡ ಏಳು ವರ್ಷದ ಮಗನಿರ್ತಾನೆ ಆತನ ಹೆಸರು ಸಾಂಗ್ಹು ಸಾಂಗ್ಹೂ ಮದರ್ ಹದಿನೈದು ವರ್ಷಗಳ ನಂತರ ತನ್ನ ಹಳ್ಳಿಗೆ ಹೊರಟಿರ್ತಾಳೆ ಆಗ ಸ್ಯಾಂಕ್ ತನ್ನ ಮದರನ್ನ ಕೇಳ್ತಾನೆ ನಮ್ಮ ಅಜ್ಜಿ ಹೀಗೇಗಿದ್ದಾರೆ ನಾ ಮಾತಾಡೋದೆಲ್ಲವೂ ಅವರು ಕೇಳಿಸುತ್ತಾ ಆ್ಯಂಡ್ ಅವರು ಎಲ್ಲವನ್ನೂ ಕೂಡ ನೋಡ್ತಾರಾ ಅಂತ ಕೇಳ್ತಾನೆ ಆದರೆ ಅವನ ಮದರ್ಗೆ ಅವಳ ತಾಯಿಯ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ ಅಸಲಿಗೆ ಆಕೆಗೆ ತನ್ನ ತಾಯಿ ಇದ್ದಾಳ ಇಲ್ವಾ ಇದ್ರೆ ಆಕೆ ಏನ್ ಮಾಡ್ತಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಏನು ಕೂಡ ಗೊತ್ತಿರೋದಿಲ್ಲ ಅವರಿಬ್ರು ಕೂಡ ತಮ್ಮ ಹಳ್ಳಿಗೆ ಹೋಗುವಂತಹ ಬಸ್ಸಲ್ಲಿ ಕೂತ್ಕೊಂಡಿರ್ತಾರೆ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಆ ಬಸ್ಸಲ್ಲಿದ್ದಂಥ ಕೋಳಿಯನ್ನ ಬುಟ್ಟಿಂದ ಹೊರಕೆ ತೆಗಿತಾನೆ ಆದರೆ ಅದು ಗಾಬರಿಯಿಂದ ಆ ಬಸ್ಸಲ್ಲೆಲ್ಲ ಓಡಾಡ್ತಾ ಸಾಂಘು ಮತ್ತು ಅವನ ಮದರ್ ಮೇಲೆ ಗಲೀಜು ಮಾಡ್ಬಿಡುತ್ತೆ ಅವಳ ಮಗನಿಗೆ ಈ ಪ್ಲೇಸ್ ಒಂಚೂರು ಕೂಡ ಇಷ್ಟವಿರೋದಿಲ್ಲ ಯಾಕಂದ್ರೆ ಆ ಊರಿಗೆ ಕಲ್ಲು ಮಣ್ಣುಗಳ ರಸ್ತೆ ಇರುತ್ತೆ ಅದರಿಂದ ತುಂಬಾ ಧೂಳು ಮಣ್ಣು ಮೇಲೇಳ್ತಾ ಇರುತ್ತೆ ಇದರಿಂದಾಗಿ ಸಾಂಹು ತನ್ನ ಮದರ್ಗೆ ನಾವಿಲ್ಲಿಂದ ಮತ್ತೆ ವಾಪಸ್ ಸಿಟಿಗೆ ಹೊರಟೋಗೋಣ ಅಂತ ಹೇಳ್ತಾನೆ ಆದ್ರೆ ಅವಳು ಮಗನಿಗೆ ಒಂದು ಬಿಟ್ಟು ಅವನನ್ನ ತನ್ನ ತಾಯಿಯ ಮನೆಗೆ ಕರ್ಕೊಂಡು ಬರ್ತಾಳೆ ಅವಳು ತನ್ನ ಮದರನ್ನ ನೋಡ್ತಾಳೆ ಆಕೆಗೆ ತುಂಬಾ ವಯಸ್ಸಾಗಿ ಹೋಗಿರುತ್ತೆ ಆಕೆಗೀಗ ಮಾತಾಡೋದಕ್ಕಾಗ್ತಿರೋದಿಲ್ಲ ಮತ್ತು ಆಕೆಯ ಕಿವಿಗಳು ಯಾರದೇ ಮಾತುಗಳನ್ನ ಕೇಳಿಸಿಕೊಳ್ತಾ ಇರೋದಿಲ್ಲ ನಂತರ ಅವಳು ತನ್ನ ತಾಯಿ ಹತ್ರ ಕ್ಷಮೆಯನ್ನ ಕೇಳ್ತಾಳೆ ಇಷ್ಟು ವರ್ಷಗಳಾದರೂ ಕೂಡ ನಾನು ಇನ್ನೇಗೀತಿಯಾ ಏನ್ ಮಾಡ್ತಾ ಇದೀಯಾ ಅಂತ ನೋಡೋದಕ್ಕೆ ಬರೋದಕ್ಕಾಗ್ಲಿಲ್ಲ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು ಅಮ್ಮ ಅಂತಾಳೆ ಅವಳು ಆಕೆಗೆ ಹೇಳ್ತಾಳೆ ನನ್ನ ಹಸ್ಬೆಂಡ್ ನನಗೆ ಡೈವರ್ಸ್ ಕೊಟ್ಬಿಟ್ಟ ಇದರಿಂದಾಗಿ ದುಡ್ಡು ಕೂಡ ಇಲ್ಲದಂತಾಗಿ ನಾನು ಅಂಗಡಿಯನ್ನು ಕೂಡ ಮುಚ್ಚಬೇಕಾಯಿತು ಆದರೆ ಈಗ ನನ್ನ ಹತ್ರ ದುಡ್ಡನ್ನು ದುಡಿಯೋದಕ್ಕೆ ಬೇರೆ ಯಾವ ದಾರಿಗಳು ಕೂಡ ಕಾಣ್ತಾ ಇಲ್ಲ ಸಿಟಿಯಲ್ಲಿ ಹೊಸದಾಗಿ ನೌಕರಿಯನ್ನು ಹುಡ್ಕೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾನು ನನ್ನ ಮಗನನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟವಾಗ್ತಾ ಇದೆ ಹಾಗಾಗಿ ಒಂದು ಸ್ವಲ್ಪ ದಿನಗಳ ಕಾಲ ಇವನನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ಸಿಟಿಯಲ್ಲಿ ನನಗೆ ಕೆಲಸ ಸಿಕ್ಕಿ ಎಲ್ಲವೂ ಸರಿ ಹೋದ ನಂತರ ನಾನಿವನನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಆದ್ರೆ ಅವಳ ಮದರ್ ಮಗಳ ಮಾತುಗಳನ್ನ ಸುಮ್ನೆ ಕೇಳ್ತಾ ಇರ್ತಾಳೆ ಆಕೆಗೆ ಆ ಮಾತುಗಳು ಕೇಳಿಸದೆ ಹೋದ್ರು ಕೂಡ ಮಗಳು ಏನ್ ಎಳಿಸಿದಾಳೆ ಅನ್ನೋದು ಆಕೆಗೆ ಅರ್ಥವಾಗ್ತಾ ಇರುತ್ತೆ ಆನಂತರ ಸಾಂಗೂನ ಮದರ್ ತನ್ನ ತಾಯಿಗೆ ಹೇಳ್ತಾಳೆ ನನಗೆ ತಕ್ಷಣ ಇಲ್ಲಿಂದ ಸಿಟಿಗೆ ಹೊರಟು ಬಿಡ್ತೀನಿ ಅಂತ ಆದರೆ ಅವಳ ಮದರ್ ಮಗಳಿಗೆ ಹೇಳ್ತಾಳೆ ಹೀಗೆ ತಾನೇ ಬಂದಿದ್ದೀಯಾ ಒಂದು ಸ್ವಲ್ಪ ಮಲಗಿದ್ದು ರೆಸ್ಟ್ ಮಾಡಿ ಹೋಗು ಅಂತ ಆಗ ಆಕೆಯ ಮಗಳು ನಾನೇ ಇಲ್ಲಿ ತುಂಬ ಹೊತ್ತು ಇರೋದಕ್ಕಾಗಲ್ಲ ಅಂತ ಹೇಳಿ ಸಂಜೆ ಬಸ್ಸಿಗೆ ಅಲ್ಲಿಂದ ಸಿಟಿಗೆ ಹೊರಟು ಹೋಗ್ತಾಳೆ ಇನ್ನು ಸಾಂಘೂ ಸಿಟಿಯಲ್ಲಿ ಹುಟ್ಟಿ ಬೆಳೀತಾ ಇದ್ದಂತಹ ಹುಡುಗ ಅವನಿಗೆ ಈ ಹಳ್ಳಿಯಲ್ಲಿ ಇರೋದು ಒಂಚೂರು ಕೂಡ ಇಷ್ಟವಾಗೋದಿಲ್ಲ ನಂತರ ಸಾಂಗುವನ ಅಜ್ಜಿ ತನ್ನ ಜೊತೆಯಲ್ಲಿ ಮನೆಗೆ ಬರೋದಕ್ಕೆ ಹೇಳ್ತಾಳೆ ಆದರೆ ಸಾಂಘಹು ಈ ಮೊದಲು ಆಕೆಯನ್ನ ಮೀಟ್ ಮಾಡಿರೋದಿಲ್ಲ ಆದ್ದರಿಂದ ದೂರದಲ್ಲಿ ನಿಂತ್ಕೊಳ್ಳೋದಕ್ಕೆ ಹೇಳ್ತಾನೆ ಆಕೆ ತನ್ನ ಕೈಯಿಂದ ಏನೋ ಸನ್ನೆ ಮಾಡ್ತಾಳೆ ಆದರೆ ಇವನಿಗೆ ಅದು ಅರ್ಥವಾಗೋದಿಲ್ಲ ಇದರಿಂದಾಗಿ ಸಾಂಗ್ಹೂ ತನ್ನ ಅಜ್ಜಿಯನ್ನ ಗೇಲಿ ಮಾಡ್ತಾನೆ ಆಕೆಯನ್ನ ಕಿವಿಡಿ ಮೂಗಿ ಅಂತೆಲ್ಲ ತೆಗಳ್ತಾನೆ ಇದರಿಂದಾಗಿ ಆ ಅಜ್ಜಿಗೆ ತುಂಬಾ ಬೇಜಾರಾಗುತ್ತೆ ಇದಾದ ನಂತರ ಆಕೆ ಒಂಟಿಯಾಗಿ ದಾರಿಯಲ್ಲಿ ನಡೀತಾ ಹೋಗ್ತಾಳೆ ಆದರೆ ನಾಟಕ ಮಾಡ್ತಾ ದೂರದಲ್ಲಿ ನಿಂತಿದ್ದಂತಹ ಸಾಂಗ್ಹೂ ಕೊನೆಗೆ ಆಕೆಯನ್ನ ಫಾಲೋ ಮಾಡ್ತಾ ಹೋಗ್ತಾನೆ ಅವನ ಮದರ್ ಅವನಗೋಸ್ಕರ ಒಂದಷ್ಟು ಫುಡ್ ಅನ್ನ ಮತ್ತು ಒಂದಷ್ಟು ಬಟ್ಟೆಗಳನ್ನ ಅವನ ಜೊತೆಯಲ್ಲಿ ಬಿಟ್ಟು ಹೋಗಿರ್ತಾಳೆ ಆ ರಾತ್ರಿ ಅವರಿಬ್ಬರು ಕೂಡ ಜೊತೆಯಲ್ಲಿ ಊಟ ಮಾಡ್ತಾರೆ ಅವನ ಅಜ್ಜಿ ತನ್ನ ಪಾಲಿನ ರೊಟ್ಟಿಯನ್ನು ಕೂಡ ತನ್ನ ಮೊಮ್ಮಗನಿಗೆ ಕೊಡ್ತಾಳೆ ಇನ್ನು ಸಾಂಖು ಯಾವಾಗಲೂ ವಿಡಿಯೋ ಗೇಮ್ ಆಡ್ತಾನೆ ಇರ್ತಾನೆ ಅದನ್ನ ಅವನ ಅಜ್ಜಿ ತುಂಬಾ ಕುತೂಹಲದಿಂದ ನೋಡ್ತಾ ಇರ್ತಾಳೆ ಆದರೆ ಯಾವತ್ತೂ ಆಕೆ ಅವನಿಗೇನು ಕೂಡ ಹೇಳೋದಿಲ್ಲ ಇನ್ನು ಆ ಹಳ್ಳಿಯಲ್ಲಿ ಸರಿಯಾದಂತ ಟಾಯ್ಲೆಟ್ ಫೆಸಿಲಿಟೀಸ್ ಇರೋದಿಲ್ಲ ಇದರಿಂದಾಗಿ ಸಾಂಘು ಒಂದು ಪಾಟ್ ನಲ್ಲಿ ಟಾಯ್ಲೆಟ್ಗೆ ಹೋಗ್ತಾ ಇರ್ತಾನೆ ಆನಂತರ ಅವನ ಅಜ್ಜಿ ಅದನ್ನ ಕ್ಲೀನ್ ಮಾಡಿ ಇಡ್ತಾ ಇರ್ತಾರೆ ಇನ್ನು ಬೆಳೆ ಬೆಳಗ್ಗೆನೆ ಸಾಂಘು ತನ್ನ ಅಜ್ಜಿ ಹೆಗಲ ಮೇಲೆ ಎರಡು ಡಬ್ಬಗಳನ್ನ ಹೊತ್ಕೊಂಡು ನೀರ್ ತರೋದನ್ನ ನೋಡ್ತಾನೆ ಇನ್ನು ಆಕೆಯೊಳಗೆ ಒಂದು ಸಮಾಧಾನವಿರುತ್ತೆ ನಾನು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಸುಖಗಳನ್ನ ನೋಡಿ ಅನುಭವಿಸಿ ಆಗಿದೆ ಅಂತ ಮಾರನೇ ದಿನ ಒಬ್ಬ ಹುಡುಗ ಸಾಂಘು ಹತ್ರಕ್ಕೆ ಬರ್ತಾನೆ ಮತ್ತು ಅವನು ಸಾಂಘುನನ್ನ ತನ್ನ ಜೊತೆಯಲ್ಲಿ ಆಟ ಆಡುವಂತೆ ಕೇಳ್ತಾನೆ ಆದರೆ ಸಾಂಗ್ಹೂಗೆ ಒಬ್ಬನೇ ಇರೋದಿಷ್ಟ ಹಾಗಾಗಿ ನಾನು ನಿನ್ನ ಜೊತೆ ಆಟಕ್ಕೆ ಬರೋದಿಲ್ಲ ಅಂತಾನೆ ಇನ್ನು ಅವನ ಅಜ್ಜಿ ಅವನಿಗೆ ಏನು ಕೆಲಸ ಕೂಡ ಹೇಳೋದಿಲ್ಲ ತನ್ನ ಪಾಡಿಗೆ ತನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ತನ್ನ ಮೊಮ್ಮಗನಿಗೆ ಏನ್ ಬೇಕೋ ಅದನ್ನು ಕೊಡ್ತಿರ್ತಾಳೆ ಅಷ್ಟೇ ಇನ್ನು ಕೆಲವು ದಿನಗಳ ಕಾಲ ಮನೆ ಹತ್ರ ಒಬ್ನೇ ಇದ್ದು ಬೇಜಾರಾದಂತಹ ಸಾಂಘ್ಹೂ ಅಲ್ಲಿಂದ ಒಂದು ಹಳ್ಳಿಯತ್ತ ನಡೀತಾ ಹೋಗ್ತಾನೆ ಅಲ್ಲಿ ಬೇಕಾದಷ್ಟು ಮನೆಗಳಿರ್ತವೆ ಆದ್ರೆ ಯಾರು ಕೂಡ ಆ ಮನೆಗಳಲ್ಲಿ ಕಾಣಿಸೋದಿಲ್ಲ ಹೀಗಾಗಿ ಅವನು ವಾಪಸ್ ಮನೆಗೆ ಬಂದ್ಬಿಡ್ತಾನೆ ಅವನ ಅಜ್ಜಿ ಖಾಲಿ ಟೈಮಲ್ಲಿ ಕೌದಿಗಳನ್ನ ಒಲಿತಾ ಇರ್ತಾಳೆ ಆಕೆ ತನ್ನ ಮಮ್ಮನ ಹತ್ರ ಈ ಸೂಜಿಗೆ ದಾರ ಹಾಕಿ ಕೊಡುವಂತೆ ಕೇಳ್ತಾಳೆ ಯಾಕಂದ್ರೆ ಆಕೆಗೆ ಸರಿಯಾಗಿ ಕಣ್ ಕಾಣಿಸ್ತಾ ಇರೋದಿಲ್ಲ ಸಾಂಗ್ಹು ಆ ಸೂಜಿಗೆ ದಾರವನ್ನು ಹಾಕಿಕೊಟ್ಟು ತನ್ನ ಪಾಡಿಗೆ ತಾನು ವಿಡಿಯೋ ಗೇಮ್ ಅಲ್ಲಿ ಮುಳುಗಿ ಹೋಗ್ತಾನೆ ಆ ದಾರವು ಮುಗಿದು ಹೋದ ನಂತರ ಮತ್ತೆ ಸೂಜಿಯನ್ನ ಮೊಮ್ಮಗನ ಹತ್ರ ಕೊಟ್ಟು ಅದಕ್ಕೆ ದಾರ ಹಾಕುವಂತ ಹೇಳ್ತಾಳೆ ಇದರಿಂದಾಗಿ ಸಾಂಗ್ಹು ತುಂಬಾ ಇರಿಟೇಟ್ ಆಗ್ತಾನೆ ಆದ್ರೂ ಕೂಡ ಮತ್ತೆ ದಾರವನ್ನು ಹಾಕಿಕೊಟ್ಟು ವಿಡಿಯೋ ಗೇಮ್ ಅಲ್ಲಿ ಬ್ಯುಸಿ ಆಗ್ತಾನೆ ಆ ಟೈಮಲ್ಲಿ ಅವನ ವಿಡಿಯೋ ಗೇಮ್ ಬ್ಯಾಟರಿ ಮುಗಿದು ಹೋಗುತ್ತೆ ಆಗ ಸ್ಯಾಂಗ್ಹೂ ಹೊಸ ಬ್ಯಾಟರಿಗಳನ್ನ ಖರೀದಿಸೋದಕ್ಕಂತ ತನ್ನ ಅಜ್ಜಿ ಹತ್ರ ದುಡ್ಡನ್ನ ಕೇಳ್ತಾನೆ ಆದರೆ ಅವನ ಅಜ್ಜಿ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಆಕೆಯೇ ತುಂಬ ಬಡತನದಿಂದ ಜೀವನವನ್ನ ನಡೆಸ್ತಾ ಇರ್ತಾಳೆ ಆನಂತರ ಸಾಂಘು ತನ್ನ ಅಜ್ಜಿಗೆ ಹೇಳ್ತಾನೆ ನೀನೀಗ ದುಡ್ಡು ಕೊಟ್ಟಿರು ನಾನು ನನ್ನ ಮದರ್ ಬಂದ ತಕ್ಷಣ ನಾನದನ್ನು ನಿನಗೆ ವಾಪಸ್ ಮಾಡ್ತೀನಿ ಅಂತಾನೆ ಅದಕ್ಕೆ ಅಜ್ಜಿ ಕೈಯಲ್ಲಿ ಏನೂ ಸನ್ನೆ ಮಾಡ್ತಾಳೆ ಇದರಿಂದಾಗಿ ಸಾಂಘು ತುಂಬ ಸಿಟ್ಟಾಗ್ತಾನೆ ನೀನಿಂದ ಏನೂ ಆಗೋಲ್ಲ ನೀನೊಬ್ಬ ಯೂಸ್ಲೆಸ್ ಅಂತ ಹೇಳಿ ಆಕೆಯನ್ನು ಪಕ್ಕಕ್ಕೆ ತಳ್ಳಿ ಅಲ್ಲಿಂದ ಹೋಗ್ತಾನೆ ಇದರಿಂದಾಗಿ ಆತ ತನ್ನ ಅಜ್ಜಿಯನ್ನ ದುಷ್ಮನ್ ಅಂದ್ಕೊಳ್ಳ ತೊಡಕ್ತಾನೆ ಮತ್ತು ಆಕೆ ಶೂಗಳನ್ನ ತಗೊಂಡೋಗಿ ಎಲ್ಲೋ ಬಚ್ಚಿಟ್ಬಿಡ್ತಾನೆ ಇದರಿಂದಾಗಿ ಆ ಅಜ್ಜಿ ದಿನ ಬೆಳಿಗ್ಗೆ ಬರಿಗಾಲಿನಲ್ಲೇ ನೀರನ್ನು ಒತ್ಕೊಂಡು ಬರಬೇಕಾಗತ್ತೆ ನಂತರ ಆಕೆ ತುಂಬಾ ಕಷ್ಟಪಟ್ಟು ಮೊಮ್ಮಗನ ಟಾಯ್ಲೆಟ್ ಪಾಟನ್ನು ತೊಳೆದು ತಂದಿರ್ತಾಳೆ ಆದ್ರೆ ಸಾಂಗು ಅದನ್ನ ಕಾಲಿನಿಂದ ಒದ್ದು ಒಡೆದು ಹಾಕ್ತಾನೆ ಯಾಕಂದ್ರೆ ಅವನಿಗೆ ಏನಾದರೂ ಸರಿ ಆ ವಿಡಿಯೋ ಗೇಮ್ನ ಬ್ಯಾಟ್ರಿಗಳು ಬೇಕಾಗಿರುತ್ತೆ ನಂತರ ಸಾಯಂಕು ತನ್ನ ಅಜ್ಜಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಆಕೆಯ ಕೂದಲಿಗೆ ಚುಚ್ಕೊಂಡಿದ್ದಂತ ಏರ್ಪಿನ್ ಅನ್ನ ಕಿತ್ಕೊಂಡು ಮಾರ್ಕೆಟ್ ಕಡೆ ಹೊರಡ್ತಾನೆ ಯಾಕಂದ್ರೆ ಅದನ್ನು ಮಾರಿ ಆ ಬ್ಯಾಟ್ರಿಗಳನ್ನ ತರಬಹುದು ಅಂತ ನಂತರ ಅವನು ಒಬ್ಬ ವ್ಯಕ್ತಿ ಹತ್ರ ಆ ಬ್ಯಾಟರಿ ಅಂಗಡಿಯ ಅಡ್ರೆಸ್ ಅನ್ನ ಕೇಳ್ತಾನೆ ನಂತರ ಅವನು ಆ ಅಂಗಡಿಗೆ ಹೋಗ್ತಾನೆ ಆ ಟೈಮ್ ಅಲ್ಲಿ ಆ ಅಂಗಡಿ ಆತ ಇವನಿಗೆ ಒಂದಷ್ಟು ಬ್ಯಾಟರಿಗಳನ್ನ ತೋರಿಸ್ತಾನೆ ಆ ಯಾವ ಬ್ಯಾಟ್ರಿಗಳು ಕೂಡ ಇವನ ವಿಡಿಯೋ ಗೇಮ್ಗೆ ಸೂಟ್ ಆಗಲ್ಲ ಯಾಕಂದ್ರೆ ಅವನು ವಿಡಿಯೋ ಗೇಮ್ಗೆ ಕೇವಲ ಮರ್ಕ್ಯೂರಿ ಶೆಲ್ಸ್ ಮಾತ್ರ ಯೂಸ್ ಆಗ್ತಾ ಇರ್ತವೆ ನಂತರ ಅಂಗಡಿಯಾತ ಮತ್ತೊಂದು ಅಂಗಡಿಯನ್ನು ತೋರಿಸಿ ನಿನಗೆ ಬೇಕಾದಂತ ಬ್ಯಾಟ್ರಿಗಳು ಅಲ್ಲಿ ಸಿಗ್ಬೋದು ಅಂತಾನೆ ಆದರೆ ಅಲ್ಲಿ ಕೂಡ ಅವನಿಗೆ ಬ್ಯಾಟ್ರಿಗಳು ಸಿಗೋದಿಲ್ಲ ಆಗ ಸ್ಯಾಂಗ್ಹೂ ಈ ಏರ್ಪಿನ್ ಅನ್ನು ಮಾರಿ ಯಾವ್ದಾದ್ರೂ ಬರ್ಗರ್ ಅಥವಾ ಚಾಕ್ಲೇಟ್ ಅನ್ನು ತಗೊಳ್ಳೋಣ ಅನ್ಕೊಳ್ತಾನೆ ಆದ್ರೆ ಅಂಗಡಿಯಾತ ಆ ಏರ್ಪಿನ್ ನಿಂದ ಅವನನ್ನು ಒಡೆದು ಮನೆ ಕಡೆ ಕಳಿಸ್ತಾನೆ ಇದರಿಂದಾಗಿ ಸ್ಯಾಂಗ್ಹೂ ನಿರಾಶನಾಗಿ ತನ್ನ ಮನೆಯ ಕಡೆ ನಡೀತಾ ಬರ್ತಿರ್ತಾನೆ ಆದ್ರೆ ಅವನು ತನ್ನ ಹಳ್ಳಿಯಿಂದ ಎಷ್ಟು ದೂರ ಬಂದಿರ್ತಾನೆ ಅಂದ್ರೆ ಮತ್ತೆ ತನ್ನ ಹಳ್ಳಿಗೆ ಹೋಗೋದಕ್ಕೆ ದಾರಿನೇ ಗುರ್ತು ಸಿಗೋದಿಲ್ಲ ಹೀಗಾಗಿ ಅವನು ಜೋರಾಗಿ ಹೇಳ್ತಾ ದಾರಿಯಲ್ಲಿ ನಡೀತಾ ಹೋಗ್ಬೇಕಾದ್ರೆ ಬೆಳಿಗ್ಗೆ ಅವನನ್ನು ನೋಡಿದಂತ ವ್ಯಕ್ತಿ ಸಾಂಗ್ ಹೂ ಅಳ್ತಾ ಇರೋದನ್ನ ನೋಡ್ತಾನೆ ನಂತರ ಆತನೇ ಸ್ಯಾಂಗ್ ಹೂವನ್ನ ಸೈಕಲ್ ನಲ್ಲಿ ಕರ್ಕೊಂಡು ಬಂದು ಅವನ ಹಳ್ಳಿ ಹತ್ರಕ್ಕೆ ಬಿಟ್ಟು ಹೋಗ್ತಾನೆ ಅಷ್ಟಲ್ಲಾಗಲೇ ಅವನ ಅಜ್ಜಿ ಸ್ಯಾಂಗ್ ಹೋಗಾಗಿ ವೇಟ್ ಮಾಡ್ತಾ ಇರ್ತಾರೆ ಆದ್ರೆ ಈ ಹುಡುಗ ಮತ್ತೆ ದಾರಿಯಲ್ಲೇ ಮುಂಡಿಡಿದು ನಿಂತ್ಕೊಳ್ತಾನೆ ಆದರೆ ಅವನ ಅಜ್ಜಿ ಅವನನ್ನ ಸಮಾಧಾನ ಮಾಡಿ ಮನೆ ಕಡೆ ಕರ್ಕೊಂಡು ಹೋಗ್ತಾಳೆ ಮಾರನೇ ದಿನ ಅವನ ಅಜ್ಜಿ ಬಟ್ಟೆಗಳೆಲ್ಲವನ್ನೂ ಕೂಡ ಒಗೆದು ಒಣಗೋದಕ್ಕಂತ ಬಿಸಿಲಿಗೆ ಹಾಕ್ತಾಳೆ ಆದ್ರೆ ಒಂದ್ ಸ್ವಲ್ಪ ಸಮಯದಲ್ಲೇ ಮಳೆ ಬಂದ್ಬಿಡುತ್ತೆ ಮತ್ತು ಒಣಗಿ ಹಾಕಿದ್ದಂತ ಬಟ್ಟೆಗಳು ನೆನೆ ತೊಡಗ್ತವೆ ಮೊದಲಿಗೆ ಅವನು ಬಟ್ಟೆಗಳೆಲ್ಲವನ್ನೂ ಕೂಡ ತೆಗೆದುಕೊಳ್ತಾನೆ ಆನಂತರ ಬಿಸಿಲು ಬಂದಾಗ ಆ ಬಟ್ಟೆಗಳನ್ನೆಲ್ಲ ಒಣಗಿ ಹಾಕಿ ತನ್ನ ಬಟ್ಟೆಗಳಿಗೆ ಎರಡೆರಡು ಕ್ಲಿಪ್ಗಳನ್ನು ಹಾಕ್ತಾನೆ ಆದರೆ ತನ್ನ ಅಜ್ಜಿಯ ಬಟ್ಟೆಗಳಿಗೆ ಒಂದು ಕ್ಲಿಪ್ ಕೂಡ ಹಾಕೋದಿಲ್ಲ ಆದರೆ ಆಮೇಲೆ ಅವನಿಗೆ ಅನಿಸುತ್ತೆ ಕ್ಲಿಪ್ ಹಾಕದೆ ಹೋದರೆ ಬಟ್ಟೆಗಳು ಗಾಳಿಗೆ ಆರಿ ಹೋಗ್ಬೋದು ಅಂತ ಮತ್ತು ಅವನ ಅಜ್ಜಿ ಹತ್ರ ಹಾಕೊಳ್ಳೋದಕ್ಕೆ ಇಷ್ಟೇ ಬಟ್ಟೆಗಳು ಇರೋದಂತ ಇದರಿಂದಾಗಿ ಆ ಬಟ್ಟೆಗಳಿಗೂ ಕೂಡ ಒಂದು ಕ್ಲಿಪ್ಪನ್ನು ಹಾಕ್ತಾನೆ ಆ ನಂತರ ಅಜ್ಜಿ ಮೊಮ್ಮಗನನ್ನ ನಿನಗೆ ತಿನ್ನೋದಿಕ್ಕೆ ಏನ್ ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಹೂ ನನಗೆ ಪಿಜ್ಜಾ ಬರ್ಗರ್ ಬೇಕು ಅಂತ ಹೇಳ್ತಾನೆ ಆದರೆ ಅವನ ಅಜ್ಜಿಗೆ ಸಿಟಿಯಲ್ಲಿ ಫುಡ್ಗಳ ಬಗ್ಗೆ ಅಷ್ಟೇನು ಗೊತ್ತಿರೋದಿಲ್ಲ ತಕ್ಷಣ ಸಾಂಖು ಒಂದು ಬೋರ್ಡ್ ಅಲ್ಲಿ ಇದ್ದಂತ ಪಿಜ್ಜಾ ಬರ್ಗರ್ ಫೋಟೋಗಳನ್ನ ತೋರಿಸ್ತಾನೆ ಆದ್ರೆ ಆಕೆಗೆ ಅದು ಕೂಡ ಅರ್ಥವಾಗೋದಿಲ್ಲ ಆಗ ಸಾಂಘು ಕೋಳಿಗಳ ತರ ಸನ್ನೆ ಮಾಡ್ತಾ ಫ್ರೈಡ್ ಚಿಕನ್ ತರುವಂತೆ ಹೇಳ್ತಾನೆ ಆನಂತರ ಅವನಜ್ಜಿ ಒಂದೆರಡು ಕುಂಬಳಕಾಯಿಗಳನ್ನ ಇಟ್ಕೊಂಡು ಪೇಟೆ ಕಡೆ ಹೊರಟು ಬಿಡ್ತಾಳೆ ಆ ನಂತರ ಆಕೆ ವಾಪಸ್ ಬರುವಷ್ಟರಲ್ಲಿ ಜೋರಾದ ಮಳೆ ಬೀಳ್ತಾ ಇರುತ್ತೆ ಆದ್ರೂ ಕೂಡ ಆಕೆ ಆ ಮಳೆಯಲ್ಲೇ ನೆನಿತಾ ಮನೆಗೆ ಬರ್ತಾಳೆ ಆಕೆ ಆ ಮಳೆಯಲ್ಲಿ ತುಂಬಾ ನಿಂದು ಹೋಗಿರ್ತಾಳೆ ಆಕೆಗೆ ತುಂಬಾ ಚಳಿ ಕೂಡ ಆಗ್ತಾ ಇರುತ್ತೆ ಆದರೂ ಕೂಡ ತನ್ನ ಮೊಮ್ಮಗನಿಗಂತ ಚಿಕನ್ ಪ್ರಿಪೇರ್ ಮಾಡತೊಡಕ್ತಾಳೆ ಇನ್ನು ಸಾಂಖು ಚಿಕನ್ ತಿನ್ನೋದಕ್ಕಂತ ಕಾಯ್ತಾ ಕಾಯ್ತಾ ಹಾಗೇನೆ ನಿದ್ದೆ ಮಾಡಿಬಿಡ್ತಾನೆ ಚಿಕನ್ ರೆಡಿಯಾದ ನಂತರ ಆ ಅಜ್ಜಿ ತನ್ನ ಮೊಮ್ಮಗನನ್ನ ಎಬ್ಬಿಸ್ತಾಳೆ ಮತ್ತವಳು ಅವನಿಗೆ ಹೇಳ್ತಾಳೆ ನಿನಗೆ ಇಷ್ಟವಾಗುವಂತಹ ಚಿಕನ್ ಅನ್ನ ಮಾಡಿದ್ದೀನಿ ಅಂತ ಮತ್ತು ಆಕೆ ಅನ್ಕೊಂತಾಳೆ ಇದು ಸಾಂಖುಗೆ ತುಂಬಾ ಇಷ್ಟವಾಗುತ್ತೆ ಅಂತ ಆದರೆ ಅವನಿಗೆ ರೆಸ್ಟೋರೆಂಟ್ನಲ್ಲಿ ಇರುವ ತರಹದ ಚಿಕನ್ ಫ್ರೈ ಬೇಕಾಗಿರುತ್ತೆ ಆದರೆ ಇಲ್ಲಿ ಕೇವಲ ಬೇಯಿಸಿದಂಥ ಚಿಕನ್ ಇರುತ್ತೆ ಅದನ್ನು ನೋಡುತ್ತಲೇ ಅವನು ನಾನು ಇದನ್ನು ತಿನ್ನೋದಿಲ್ಲ ಅಂದ್ಬಿಡ್ತಾನೆ ಮತ್ತು ಜೋರಾಗಿ ಅಳತೊಡಕ್ತಾನೆ ಇದರಿಂದ ಅಜ್ಜಿ ತುಂಬಾ ಬೇಜಾರಾಗ್ತಾಳೆ ತಾನು ಮಾಡಿದಂಥ ಚಿಕನ್ ತನ್ನ ಮೊಮ್ಮಗನಿಗೆ ಇಷ್ಟವಾಗ್ಲಿಲ್ವಲ್ಲ ಅಂತ ಆನಂತರ ರಾತ್ರಿ ಕಳೆದು ಬೆಳಗಾಗುತ್ತೆ ಸಾಂಗ್ ಹೂಗೆ ಅದಾಗಲೇ ಎಸುವಾಗ್ತಾ ಇರುತ್ತೆ ಇದರಿಂದಾಗಿ ಆತ ತನ್ನ ಅಜ್ಜಿ ಮಾಡಿಟ್ಟಿದ್ದಂಥ ಚಿಕನ್ ಅನ್ನೇ ನಂತರವನು ನಂತರ ಅವನು ತನ್ನ ಅಜ್ಜಿಯನ್ನು ನೋಡ್ತಾನೆ ಆಕೆ ಇನ್ನೂ ಕೂಡ ಎದ್ದಿರೋದಿಲ್ಲ ಜೊತೆಗೆ ಆಕೆ ಕೂಡ ಕಳೆದ ರಾತ್ರಿ ಊಟವನ್ನೇ ಮಾಡಿರೋದಿಲ್ಲ ನಂತರವೂ ಆಕೆ ಎತ್ತರಕ್ಕೆ ಬರ್ತಾನೆ ಆಕೆಗೆ ಜ್ವರ ಬಂದಿರೋದು ಗೊತ್ತಾಗುತ್ತೆ ನಿನ್ನೆ ಮಾರ್ಕೆಟ್ಗೆ ಹೋಗಿ ಬರ್ತಾ ಇರಬೇಕಾದ್ರೆ ಆಕೆ ವಿಪರೀತವಾದಂಥ ಮಳೆಯಲ್ಲಿ ನೆಂದು ಬಂದಿರ್ತಾಳೆ ಹೀಗಾಗಿ ಸಾಂಖು ಆಕೆಯ ಅಣೆಯ ಮೇಲೆ ಒದ್ದೆ ಬಟ್ಟೆಯನ್ನು ಇಡ್ತಾನೆ ನಂತರ ಅವನು ಕಳೆದ ರಾತ್ರಿ ಊಟವನ್ನೇ ಬಿಸಿ ಮಾಡಿ ತನ್ನ ಅಜ್ಜಿಗೆ ಕೊಡ್ತಾನೆ ನಂತರ ಅವನು ತನ್ನ ಅಜ್ಜಿಯನ್ನು ನೋಡ್ತಾನೆ ಆಕೆ ತನ್ನ ತಲೆಯ ಕೂದಲಿಗೆ ಹೇರ್ ಪಿನ್ ಬದಲಾಗಿ ಒಂದು ಚಮಚವನ್ನು ಸಿಕ್ಕಿಸಿಕೊಂಡಿರ್ತಾಳೆ ಇದರಿಂದ ಬೇಜಾರಾದಂಥ ಸ್ಯಾಂಗು ಮತ್ತೆ ತನ್ನ ಅಜ್ಜಿಯ ಹೇರ್ ಪಿನ್ ಅನ್ನ ಅವಳ ಕೂದಲಿಗೆ ಸಿಕ್ಕಿಸ್ತಾನೆ ಆನಂತರ ಅವನು ಆ ಮನೆಯಿಂದ ನಡೀತಾ ಒಂದು ಫೀಲ್ಡ್ಗೆ ಬರ್ತಾನೆ ಅಲ್ಲಿ ಒಬ್ಬ ಹುಡುಗಿ ಖಾಲಿಯಾದಂಥ ಊಟದ ಪ್ಯಾಕೆಟ್ ಹಾಕ್ಕೊಂಡು ಹಾಕೊಂಡು ಆಟವಾಡ್ತಾ ಇರ್ತಾಳೆ ಅವಳು ಇವನಿಗೆ ಫ್ರೆಂಡ್ ಆಗ್ತಾಳೆ ಮಾರನೇ ದಿನ ಸಾಂಘು ಮತ್ತು ಅವನ ಅಜ್ಜಿ ಮಾರ್ಕೆಟ್ ಕಡೆ ಬರ್ತಾರೆ ಅವನ ಅಜ್ಜಿ ಮನೆ ಹತ್ರ ಬೆಳೆದಿದ್ದಂಥ ಒಂದಷ್ಟು ಕುಂಬಳಕಾಯಿಗಳನ್ನು ಪೇಟೆಯಲ್ಲಿ ಮಾರಿ ಒಂದಷ್ಟು ಹಣವನ್ನು ಸಂಪಾದಿಸ್ತಾ ಇರ್ತಾಳೆ ಆ ದಿನ ಅವರಿಬ್ಬರು ಕೂಡ ಮಾರ್ಕೆಟ್ಗೆ ಹೋಗುವಂತ ಬಸ್ಸಿಗೆ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾರೆ ಆದರೆ ಬಸ್ ಬೇಗ ಬರೋದಿಲ್ಲ ಹೀಗಾಗಿ ಅವರಿಬ್ಬರು ನಡಿತಾನೆ ಮಾರ್ಕೆಟ್ಗೆ ಹೋಗ್ತಾರೆ ಆ ಸಂತೆಯಲ್ಲಿ ಆ ಅಜ್ಜಿ ತಾನು ತಂದಿದ್ದಂತ ಕುಂಬಳಕಾಯಿಗಳನ್ನ ಮಾರ್ತಾ ಇರ್ತಾಳೆ ಸಂಘಹು ಅದನ್ನ ದೂರದಿಂದಲೇ ನೋಡ್ತಾ ಇರ್ತಾನೆ ಅದನ್ನು ನೋಡಿ ಇವನ ಮನಸ್ಸು ಒಂಥರ ಅನ್ಸುತ್ತೆ ನಂತರ ಅಜ್ಜಿ ಆ ಕುಂಬಳಕಾಯಿಗಳನ್ನ ಮಾಡಿ ಒಂದಷ್ಟು ಕಾಸನ್ನ ಗಳಿಸ್ತಾಳೆ ಮತ್ತು ಸಾಂಗ್ ಹೂಗೆ ಹೊಸ ಶೂಗಳನ್ನ ಕೊಡಿಸ್ತಾಳೆ ಹಾಗೆಯೇ ಒಂದು ಒಳ್ಳೆ ಹೋಟೆಲ್ ನಲ್ಲಿ ಮೊಮ್ಮಗನಿಗೆ ಇಷ್ಟವಾದಂತಹ ಊಟವನ್ನು ಕೊಡಿಸ್ತಾಳೆ ಆದ್ರೆ ಆಕೆ ಮಾತ್ರ ದುಡ್ಡನ್ನು ಉಳಿಸೋದಕ್ಕಂತ ಕೇವಲ ಅಲ್ಲಿದ್ದಂತ ನೀರನ್ನ ಮಾತ್ರ ಕುಡಿತಾಳೆ ಆನಂತರ ಸಾಂಕ್ ಹೂ ಅಲ್ಲೊಂದು ಅಂಗಡಿಯನ್ನು ನೋಡ್ತಾನೆ ಅದರಲ್ಲಿ ಎಲ್ಲಾ ತರಹದ ಬ್ಯಾಟರಿಗಳು ಕೂಡ ಸಿಗ್ತಾ ಇರ್ತವೆ ಆದ್ರೆ ಅವನಿಗೆ ಗೊತ್ತು ತನ್ನ ಅಜ್ಜಿ ಹತ್ರ ಇದ್ದಂತ ದುಡ್ಡೆಲ್ಲವೂ ಕೂಡ ಖರ್ಚಾಗಿ ಹೋಗಿದೆ ಅಂತ ನಂತರ ಅವರಿಬ್ಬರು ಕೂಡ ಮನೆ ವಾಪಸ್ ಆಗ್ಬೇಕು ಅನ್ಕೊಳ್ತಾರೆ ಆ ಟೈಮಲ್ಲಿ ಅವರ ಅಲ್ಲಿಗೆ ಹೋಗುವಂತ ಯಾವುದೇ ಬಸ್ಸು ಇರೋದಿಲ್ಲ ಅಷ್ಟಲ್ಲಿ ಒಬ್ಬ ಕಂಡಕ್ಟರ್ ಆಕೆಯನ್ನ ಮಾತಾಡಿಸಿ ಅವ್ರು ಹೋಗ್ಬೇಕಾಗಿರುವಂತ ಬಸ್ ಅನ್ನ ತೋರಿಸ್ತಾನೆ ಮತ್ತು ಆತ ಹೇಳ್ತಾನೆ ನಿಮ್ಮ ಫ್ರೆಂಡ್ ಅಂದ್ರೆ ನನ್ನ ಮದರ್ ಈ ನಡುವೆ ಕೈಕಾಲುಗಳು ನೋಯ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ರು ಅಂತಾನೆ ಹಾಗಾಗಿ ಅವರು ನಿಮ್ಮನ್ನು ಒಂದ್ಸಾರಿ ನೋಡ್ಬೇಕು ಅಂತ ಇದ್ರು ಅಂತ ಹೇಳ್ತಾನೆ ಹೀಗಾಗಿ ಅಜ್ಜಿ ತನ್ನ ಗೆಳತಿಯನ್ನು ನೋಡೋದಕ್ಕಂತ ಹೊರಡ್ತಾಳೆ ಆ ಟೈಮಲ್ಲಿ ಅವಳು ಮೊಮ್ಮಗನನ್ನು ಕೇಳ್ತಾಳೆ ನಿನಗೆ ತಿನ್ನೋದಕ್ಕೆ ಏನು ಬೇಕು ಅಂತ ಆಗ ಸಾಂಖು ಅಲ್ಲೊಂದು ಹುಡುಗ ತಿಂತ ಇದ್ದಂಥ ಚಾಕ್ಲೇಟ್ ನೋಡಿ ಅದು ಬೇಕು ಅಂತಾನೆ ಆಗ ಅಜ್ಜಿ ಆ ಹುಡುಗ ಬಿಸ್ ಹಾಕಿರುವಂತಹ ಚಾಕೋಪೈನ ಕವರನ್ನು ತೆಗೆದುಕೊಳ್ತಾಳೆ ಯಾಕಂದ್ರೆ ಆಕೆಗೆ ಗೊತ್ತಿಲ್ಲ ಅಂಗಡಿಗೆ ಹೋದ ನಂತರ ಯಾವ ಚಾಕ್ಲೇಟ್ ಕೇಳಬೇಕು ಅಂತ ನಂತರ ಅಜ್ಜಿ ತನ್ನ ಆಳೆಯ ಗೆಳತಿ ಹತ್ರಕ್ಕೆ ಬರ್ತಾಳೆ ಅಂಡ್ ಆಕೆಯ ಆರೋಗ್ಯವನ್ನ ವಿಚಾರಿಸ್ತಾಳೆ ಒಂದಷ್ಟು ಹೊತ್ತು ಇಬ್ಬರು ಮಾತಾಡ್ತಾರೆ ನಂತರ ಈ ಅಜ್ಜಿ ಆಕೆಗೆ ಆ ಚಾಕ್ಲೇಟ್ ಕವರ್ ಅನ್ನ ತೋರಿಸ್ತಾಳೆ ಆಗ ಅಂಗಡಿಯಲ್ಲಿದ್ದಂಥ ಅಜ್ಜಿ ಒಂದಾರು ಚಾಕ್ಲೇಟ್ ಗಳನ್ನ ಈಕೆಗೆ ಪ್ಯಾಕ್ ಮಾಡಿ ಕೊಡ್ತಾಳೆ ಬದಲಿಗೆ ಸಾಂಖನ ಅಜ್ಜಿ ಆಕೆಗೆ ದುಡ್ಡನ್ನ ಕೊಡೋದಕ್ಕೆ ಹೋಗ್ತಾಳೆ ಆದರೆ ಆ ಕಡೆ ಅಜ್ಜಿ ತನ್ನ ಗೆಳತಿ ಹತ್ರ ದುಡ್ಡನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ತಾಳೆ ಅದರ ಬದಲಿಗೆ ಸಾಂಖನ ಅಜ್ಜಿ ಆಕೆಗೆ ಒಂದಷ್ಟು ಕುಂಬಳಕಾಯಿಯನ್ನು ಕೊಡ್ತಾಳೆ ನಂತರ ಆ ಅಂಗಡಿ ಅಜ್ಜಿ ಹೇಳ್ತಾಳೆ ನೀನು ಪೇಟೆಗೆ ಅಂತ ಬಂದಾಗೆಲ್ಲ ಈ ಕಡೆ ಬರ್ತಾನೆ ಇರು ಯಾಕಂದ್ರೆ ಯಾರು ಮೊದಲು ಟಿಕೆಟ್ ತಗೊಳ್ತಾರೋ ಯಾರ್ಗ್ ಗೊತ್ತು ಅಂತ ಇದನ್ನ ಕೇಳಿದಂತ ಸಾಂಹೂನ ಅಜ್ಜಿ ಆಕೆಯ ಕಡೆ ನೋಡಿ ನಕ್ತ ಹೊರಟು ಬಿಡ್ತಾಳೆ ಈ ಕಡೆ ಸಾಂಗ್ಹು ಆ ಹಳ್ಳಿಯ ಹುಡುಗಿಯೊಂದಿಗೆ ಮಾತಾಡ್ತಾ ಇರ್ತಾನೆ ಅಷ್ಟಲ್ಲಿ ಅವನ ಅಜ್ಜಿ ಬಸ್ ಹತ್ರಕ್ಕೆ ಬರ್ತಾರೆ ಸಾಂಘು ಅವಳ ಹತ್ರ ಇದ್ದಂತ ಚಾಕ್ಲೇಟ್ ಗಳನ್ನ ಮಾತ್ರ ಇಸ್ಕೊಳ್ತಾನೆ ಈ ಬಸ್ ಅಲ್ಲಿ ನಾನೊಬ್ಬನೇ ಹೋಗ್ತೀನಿ ನೀನೇನ್ ಇದರಲ್ಲಿ ಬರೋದ್ ಬೇಡ ಅಂತಾನೆ ಇದರಿಂದಾಗಿ ಅಜ್ಜಿ ಆ ಬಸ್ ಹತ್ರನೇ ನಿಂತಿರ್ತಾಳೆ ಸರಿ ನಾನು ನಡ್ಕೊಂಡು ಬರ್ತೀನಿ ಈ ಮನೆಗೆ ಮನೆಗ್ ತಗೊಂಡೋಗಿಡು ಅಂತಾಳೆ ಆದ್ರೆ ಸಾಂಗ್ಹು ಅದನ್ನ ತನ್ನ ಜೊತೆಯಲ್ಲಿ ತಗೊಂಡೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಷ್ಟರಲ್ಲಿ ಬಸ್ ಅಲ್ಲಿಂದ ಹೊರಟು ಹೋಗುತ್ತೆ ಆ್ಯಂಡ್ ಸಾಂಘುವನ ಅಜ್ಜಿ ಹಿಂದೆನೇ ಉಳಿದು ಬಿಡ್ತಾಳೆ ಸಾಂಘು ಆ ಹುಡುಗಿಯ ಜೊತೆಯಲ್ಲಿ ಕೂತ್ಕೊಂಡಿರ್ತಾನೆ ಆದರೆ ಆ ಹುಡುಗಿ ಇವನ್ ಜೊತೆ ಮಾತಾಡೋದೇ ಇಲ್ಲ ಯಾಕಂದರೆ ಅವಳು ಅವನ ಬೇರೊಬ್ಬ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದು ಬಿಡ್ತಾಳೆ ಸಾಂಘು ತನ್ನ ಮನೆಯನ್ನು ತಲುಪಿರ್ತಾನೆ ಆತ ತನ್ನ ಅಜ್ಜಿ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ ಆದರೆ ಎಷ್ಟೊತ್ತು ವೇಟ್ ಮಾಡಿದ್ರು ಕೂಡ ತನ್ನ ಅಜ್ಜಿ ಬರದೆ ಹೋದಾಗ ಆತ ಬಸ್ ಸ್ಟಾಂಡ್ಗೆ ನಡೆದು ಬರ್ತಾನೆ ಅಲ್ಲಿ ಒಂದಷ್ಟು ಬಸ್ಸುಗಳು ಬಂದೋಗ್ತಾನೆ ಇರ್ತವೆ ಆದ್ರೆ ಯಾವುದ್ರಲ್ಲೂ ಅವನ ಅಜ್ಜಿ ಬಂದಿಳಿಯೋದು ಕಾಣಿಸೋದೇ ಇಲ್ಲ ಆದರೆ ಒಂದು ಸ್ವಲ್ಪ ಸಮಯದ ನಂತರ ಸಾಂಘುನ ಅಜ್ಜಿ ಅಷ್ಟು ದೂರದಲ್ಲಿ ನಡೆದು ಬರ್ತಾ ಇರ್ತಾಳೆ ಯಾಕಂದ್ರೆ ಸಾಂಗ್ಹು ಹತ್ತಿದ್ದಂತ ಬಸ್ಸೇ ಆ ಹಳ್ಳಿಗೆ ಬರ್ತಾ ಇದ್ದಂತಹ ಕೊನೆ ಬಸ್ ಆಗಿರುತ್ತೆ ಹೀಗಾಗಿ ಆಕೆ ಅಷ್ಟು ದೂರದಿಂದಲೂ ಕೂಡ ಆ ತೂಕದ ಕುಂಬಳಕಾಯಿಯನ್ನ ಹೊತ್ಕೊಂಡು ನಡೀತಾ ಬಂದಿರ್ತಾಳೆ ಆಗ ಸಾಂಘೂಗೆ ಅರ್ಥವಾಗುತ್ತೆ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಅವನು ತನ್ನ ಅಜ್ಜಿ ಹತ್ರ ಇದ್ದಂಥ ಗಂಟನ್ನು ತೆಗೆದುಕೊಂಡು ನಡೀತಾ ಹೋಗ್ತಾನೆ ಮಾರನೇ ದಿನ ಅವನು ಅಲ್ಲಿದ್ದಂಥ ಒಂದು ಹುಡುಗಿಯೊಂದಿಗೆ ಆಟ ಆಡೋದಕ್ಕಂತ ಹೋಗ್ತಾನೆ ಆದರೆ ಆ ಹುಡುಗಿ ಅಲ್ಲಿರೋದಿಲ್ಲ ಅಷ್ಟರಲ್ಲಿ ಅವನು ಅವಳ ಫ್ರೆಂಡನ್ನು ನೋಡ್ತಾನೆ ಅವನ ಈಗಲೇ ಮೇಲೆ ಸೌದೆಯ ಒಂದು ಒರೆ ಇರುತ್ತೆ ತಕ್ಷಣ ಸಾಂಘು ಅವನಿಗೆ ಹೇಳ್ತಾನೆ ಬೇಗ ಬೇಗ ಓಡು ನಿನ್ನಿಂದೇ ಒಂದು ಎತ್ತು ನಿನ್ನನ್ನು ತಿವಿಯೋದಕ್ಕೆ ಬರ್ತಾ ಇದೆ ಅಂತ ಅದನ್ನು ಕೇಳಿ ಆ ಹುಡುಗ ತುಂಬ ಜೋರಾಗಿ ಓಡ್ತಾನೆ ಓಡ್ತಾ ಓಡ್ತಾ ಗಾಬರಿಯಿಂದ ಕೆಳಕ್ಕೆ ಬೀಳ್ತಾನೆ ನಂತರ ಎದ್ದುವಿನಿಂದಕ್ಕೆ ತಿರುಗಿ ನೋಡ್ತಾನೆ ಅಲ್ಲಿ ಯಾವ ಎತ್ತು ಕೂಡ ಬರ್ತಾ ಇರೋದಿಲ್ಲ ಇದರಿಂದ ಸಾಂಗುವಿನ ಮೇಲೆ ಅವನಿಗೆ ತುಂಬ ಕೋಪ ಬರುತ್ತೆ ಆದರೆ ಸಾಂಘು ಅಲ್ಲಿಂದ ಓಡಿ ಹೋಗ್ತಾನೆ ಆ ಟೈಮಲ್ಲಿ ಅವನಿಗೆ ಅಲ್ಲಿ ಆಟವಾಡ್ತಾ ಇದ್ದಂತ ಹುಡುಗಿ ಕಾಣಿಸ್ತಾಳೆ ಮತ್ತು ಅವಳು ಹೇಳ್ತಾಳೆ ನಾನು ನಿಂಗೋಸ್ಕರನೇ ಅಲ್ಲೆಲ್ಲ ಹುಡ್ಕಾಡ್ದೆ ಅಂತ ಇದನ್ನು ಕೇಳಿ ಸಾಂಗು ತುಂಬಾ ಖುಷಿ ಆಗ್ತಾನೆ ಸೀನ್ ಕಟ್ ಮಾಡಿದ್ರೆ ಸಾಂಗು ಅವನ ತಲೆಯ ಕೂದಲನ್ನು ನೋಡ್ಕೊಳ್ತಾನೆ ಅದು ತುಂಬ ಬೆಳೆದು ಹೋಗಿರುತ್ತೆ ಹಾಗಾಗಿ ಅವನು ತನ್ನ ಅಜ್ಜಿ ಹತ್ರ ಕೇಳ್ತಾನೆ ನನ್ನ ಕೂದಲನ್ನು ಒಂದು ಸ್ವಲ್ಪ ಶಾರ್ಟ್ ಮಾಡು ಅಂತ ಹೀಗಾಗಿ ಅವನ ಅಜ್ಜಿ ಅವನ ಏರ್ ಕಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ನಿಧಾನವಾಗಿ ಅವನಿಗೆ ನಿದ್ದೆ ಆವರಿಸುತ್ತೆ ಸ್ವಲ್ಪ ಸಮಯದ ನಂತರ ಅವನ ಅಜ್ಜಿ ಅವನನ್ನ ಎಬ್ಬಿಸ್ತಾಳೆ ಹಾಗವನು ಮಿರರ್ ಅಲ್ಲಿ ನೋಡ್ಕೊಳ್ತಾನೆ ಅವನ ಹಣೆಯ ಮೇಲಿನ ಕೂದಲನ್ನು ಕೂಡ ಅವನ ಅಜ್ಜಿ ತುಂಬಾ ಶಾರ್ಟ್ ಆಗಿ ಕಟ್ ಮಾಡಿಬಿಟ್ಟಿರ್ತಾಳೆ ಅದನ್ನು ನೋಡೋದಕ್ಕೆ ತುಂಬಾ ಕೆಟ್ಟದಾಗಿ ಕೂಡ ಕಾಣಿಸ್ತಾ ಇರುತ್ತೆ ಇದರಿಂದಾಗಿ ಸಾಂಕು ತುಂಬಾ ಅಳತಡಕ್ತಾನೆ ಹೀಗಾಗಿ ಅವನು ತನ್ನ ತಲೆಯ ಕೂದಲನ್ನ ಒಂದು ಕರ್ಚಿಫ್ ನಿಂದ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಅವನ ಅಜ್ಜಿ ಅದೇ ಬಟ್ಟೆಯಲ್ಲಿ ಒಂದಷ್ಟು ಸಾಮಾನುಗಳನ್ನ ಕಟ್ಟಿಡ್ತಾ ಇರ್ತಾಳೆ ನಂತರ ಅವರಿಬ್ಬರು ಕಾಯಿಲೆಯಿಂದ ಆಸಿಗೆ ಹಿಡಿದಿರುವಂತಹ ಒಬ್ಬ ವ್ಯಕ್ತಿ ಹತ್ರಕ್ಕೆ ಬರ್ತಾರೆ ಆತ ಬೇರಾರೂ ಅಲ್ಲ ಸ್ಯಾಂಖು ತನ್ನ ಹಳ್ಳಿಯ ರಸ್ತೆಯನ್ನೇ ಮರೆತು ಬೇರೆ ಯಾವುದೋ ಕಡೆ ಹೋಗ್ತಾ ಇದ್ದಾಗ ಅವನನ್ನ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಟು ಹೋಗಿದ್ದಾತ ಆ ವ್ಯಕ್ತಿ ಹೇಳ್ತೇನೆ ನಾನು ಬೇಗ ಸತ್ತೋಗೋದು ಒಳ್ಳೆಯದು ಯಾಕಂದ್ರೆ ತುಂಬ ವಯಸ್ಸಾಗಿರೋ ಕಾರಣದಿಂದ ಬೇರೆಯವರಿಂದ ಸೇವೆ ಮಾಡಿಸ್ಕೊಳ್ತಾ ಅವರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತಾನೆ ಆದರೆ ಆ ಅಜ್ಜಿ ಆತನನ್ನು ಸಮಾಧಾನ ಮಾಡಿ ಆತನಿಗೆ ತಿನ್ನೋದಕ್ಕಂತ ಒಂದಷ್ಟು ಫುಡ್ ಅನ್ನು ಕೊಡ್ತಾಳೆ ಮತ್ತು ಆತನ ಆರೋಗ್ಯಕ್ಕಾಗಿ ದೇವರನ್ನು ಪ್ರಾರ್ಥಿಸ್ತಾಳೆ ಸಾಂಘು ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಸಂತೆಗೆ ಹೋಗೋದಕ್ಕಂತ ರೆಡಿ ಆಗ್ತಾನೆ ಆ ಟೈಮಲ್ಲಿ ಅವನ ಅಜ್ಜಿ ಅವನಿಗೆ ವಿಡಿಯೋ ಗೇಮ್ ಅನ್ನು ಕೊಡ್ತಾಳೆ ಆದರೆ ಅವನು ಅದನ್ನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅದರಲ್ಲಿ ಶೆಲ್ಸ್ ಇಲ್ಲ ಆದರೂ ಕೂಡ ಅಜ್ಜಿ ಆ ವಿಡಿಯೋ ಗೇಮನ್ನು ಪ್ಯಾಕ್ ಮಾಡಿ ಅವನ ಬ್ಯಾಗ್ ಅಲ್ಲಿ ಇರ್ತಾಳೆ ಸಾಂಗ್ಹು ಒಂದಷ್ಟು ವಸ್ತುಗಳನ್ನು ಸಂತೆಯಲ್ಲಿ ಮಾರಿ ಒಂದು ಬೊಂಬೆಯನ್ನು ತೆಗೆದುಕೊಂಡು ಮನೆ ಕಡೆ ವಾಪಸ್ ಬರ್ತಾ ಇರ್ತಾನೆ ಆ ಟೈಮಲ್ಲಿ ಅವನು ಒಂದು ಇಳಿಜಾರಾದಂತಹ ದಾರಿಯನ್ನು ನೋಡ್ತಾನೆ ತನ್ನ ಗಾಡಿಯಲ್ಲಿ ಕುಳಿತು ವೇಗವಾಗಿ ಅಲ್ಲಿಂದ ಕೆಳಕ್ಕೆ ಜಾರ ತೊಡಕ್ತಾನೆ ಆದರೆ ಸ್ಪೀಡ್ ಹೆಚ್ಚಾಗಿ ಅವನಿಗೆ ಕಂಟ್ರೋಲ್ ಸಿಗದೆ ಹಳ್ಳಕ್ಕೆ ಬೀಳ್ತಾನೆ ಇದರಿಂದಾಗಿ ಅವನ ಮೊಣಕಾಲಿಗೆ ಗಾಯವಾಗಿ ರಕ್ತ ಬರ್ತಾ ಇರುತ್ತೆ ಹೀಗೆ ಅವನು ಕುಂತ ನಡೀತಾ ಹೋಗ್ತಾ ಇರಬೇಕಾದ್ರೆ ಒಂದು ಎತ್ತು ಅವನ ಹಿಂದಿನಿಂದ ಅವನನ್ನ ಓಡಿಸ್ಕೊಂಡು ಬರುತ್ತೆ ಆದ್ರೆ ಒಬ್ಬ ಹುಡುಗ ಅವನನ್ನ ಆ ಎತ್ತಿನಿಂದ ಬಚಾವ್ ಮಾಡ್ತಾನೆ ಆ ಹುಡುಗ ಬೇರೆ ಯಾರೋ ಅಲ್ಲ ಸೌದೆ ವರೆಯನ್ನು ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಎತ್ತು ಹಿಂದೆ ಬರ್ತಾ ಇದೆ ಅಂತ ಹೇಳಿ ಸಾಂಖು ಅವನನ್ನ ಕೆಳಕ್ಕೆ ಬೀಳಿಸಿರ್ತಾನೆ ಅದೇ ಹುಡುಗ ಇವನನ್ನ ಈಗ ಕಾಪಾಡಿರ್ತಾನೆ ನಂತರ ಸಾಂಖು ತನ್ನ ಅಜ್ಜಿ ಪ್ಯಾಕ್ ಮಾಡಿ ಕೊಟ್ಟಿದ್ದಂತಹ ಕವರನ್ನು ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಒಂದಷ್ಟು ದುಡ್ಡು ಇರುತ್ತೆ ಆ ವಿಡಿಯೋ ಗೇಮ್ ನಲ್ಲಿ ಶೆಲ್ ಗಳು ಖಾಲಿ ಅದನ್ನ ಕೊಂಡ್ಕೊಳ್ಳೋದಕ್ಕಂತ ಅವನಜ್ಜಿ ಒಂದಷ್ಟು ದುಡ್ಡನ್ನು ಕೂಡಿಟ್ಟು ಅವನಿಗಂತ ಪ್ಯಾಕ್ ಮಾಡಿ ಕೊಟ್ಟಿರ್ತಾಳೆ ಇದನ್ನ ನೋಡಿದಂತ ಸಾಂಗು ನ ಮನಸ್ಸು ಕರಗಿ ಹೋಗುತ್ತೆ ಸಾಂಗು ಅಲ್ಲೇಳ ತೊಡಗ್ತಾನೆ ನಂತರ ಅವನು ನಿಧಾನವಾಗಿ ನಡೀತಾ ಮನೆ ಕಡೆ ಬರ್ತಾನೆ ಆದ್ರೆ ಅಷ್ಟು ದೂರದಲ್ಲಿ ಅವನ ಅಜ್ಜಿ ಮೊಮ್ಮಗನು ಬರ್ತಾನೆ ಅಂತ ಕಾಯ್ತಾ ನಿಂತಿರ್ತಾಳೆ ಅಜ್ಜಿಯನ್ನ ನೋಡಿ ಅವನ ಕಣ್ಣೀರು ನಿಲ್ಲದಂತಾಗಿ ಹೋಗುತ್ತೆ ಸಾಂಘು ಆಕೆ ಹತ್ರ ಹೋಗಿ ಅಳತೊಡಕ್ತಾನೆ ಆ ಅಜ್ಜಿ ಏನೂ ಆಗಿಲ್ಲ ಪರವಾಗಿಲ್ಲ ಅನ್ನುವಂತೆ ಮೊಮ್ಮಗನನ್ನ ಸಮಾಧಾನ ಮಾಡ್ತಾಳೆ ಸಾಂಘೂಗೆ ಈಗೀಗ ಅವನ ಅಜ್ಜಿ ತುಂಬಾ ಇಷ್ಟವಾಗಿ ಬಿಡ್ತಾಳೆ ಅಷ್ಟರಲ್ಲಿ ಆ ಅಜ್ಜಿ ಒಂದು ಲೆಟರನ್ನು ಸಾಂಖು ಕೈಗೆ ಕೊಡ್ತಾಳೆ ಆ ಲೆಟರನ್ನು ಸಾಂಖುನ ಮದರ್ ಪೋಸ್ಟ್ ಮಾಡಿರ್ತಾಳೆ ಮತ್ತು ಅದರಲ್ಲಿ ಬರ್ತಿರುತ್ತೆ ನನಗೀಗ ಒಳ್ಳೆ ಕೆಲಸ ಸಿಕ್ಕಿದೆ ಸ್ವಲ್ಪ ದಿನಗಳಲ್ಲಿ ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಆನಂತರ ಸಾಂಖು ತನ್ನ ಅಜ್ಜಿಗೆ ಬರೆಯೋದನ್ನ ಕೆಲಸ ತೊಡಗ್ತಾನೆ ಯಾಕಂದ್ರೆ ಆಕೆಗೆ ಮಾತಾಡೋದಕ್ಕಾಗಲ್ಲ ಆದ್ದರಿಂದ ಆಕೆ ಕೂಡ ಬರೆಯೋದಿಕ್ಕೆ ತುಂಬ ಟ್ರೈ ಮಾಡ್ತಾಳೆ ಆದರೆ ಆಕೆಯಿಂದ ಸಾಧ್ಯವಾಗೋದಿಲ್ಲ ಸಾಂಗು ಇದನ್ನ ನೋಡಿ ಯೋಚನೆ ಮಾಡತೊಡಕ್ತಾನೆ ಒಂದ್ ವೇಳೆ ತನ್ನ ಅಜ್ಜಿ ಕಾಯಿಲೆ ಏನಾದರೂ ಬಿದ್ರೆ ಅದ್ ನಮಗೆ ಗೊತ್ತಾಗುತ್ತೆ ಅಂತ ಆಗ ಅದಕ್ಕೆ ಅವ್ನ ಅಜ್ಜಿ ಹೇಳ್ತಾಳೆ ನಾನೊಂದು ಖಾಲಿ ಲೆಟರ್ ಅನ್ನ ಕಳಿಸ್ತೀನಿ ಅದರಿಂದ ಅರ್ಥವಾಗುತ್ತೆ ಬಿಡು ಅಂತ ಆ ರಾತ್ರಿ ಸಾಂಗು ನಿದ್ದೆ ಮಾಡೋದಿಲ್ಲ ಆ ಪೋಸ್ಟ್ ಕಾರ್ಡ್ಗಳ ಮೇಲೆ ಏನೇನೋ ಬರೀತಾನೆ ಒಂದ್ ವೇಳೆ ತನ್ನ ಅಜ್ಜಿ ಏನಾದರೂ ಕಾಯಿಲೆ ಬಿದ್ರೆ ಈ ಪೋಸ್ಟ್ ಕಾರ್ಡ್ಗಳನ್ನ ಕಳಿಸ್ಲಿ ಅಂತ ಮಾರನೇ ದಿನ ಸಾಂಗು ನಮ್ಮ ಮದರ್ ಮಗನನ್ನ ಕರ್ಕೊಂಡು ಹೋಗೋದಕ್ಕಂತ ಬರ್ತಾಳೆ ಆ ಟೈಮಲ್ಲಿ ತನ್ನ ಮದರ್ ಗೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳುವಂತೆ ಹೇಳ್ತಾಳೆ ಮತ್ತು ಆಕೆ ತನ್ನ ತಾಯಿಗೆ ಹೇಳ್ತಾಳೆ ಇನ್ನೊಂದ್ಸರಿ ಬಂದಾಗ ನಿನ್ಗೋಸ್ಕರ ಒಂದಷ್ಟು ಬಟ್ಟೆಗಳನ್ನು ಕೂಡ ತಗೊಂಡ್ ಬರ್ತೀನಿ ಅಂತ ಹಾಗವಳು ತನ್ನ ಮಗನಿಗೆ ಹೇಳ್ತಾಳೆ ನೀನೇನಾದ್ರೂ ನಿನ್ನ ಅಜ್ಜಿಗೆ ಅಂತ ಆದ್ರೆ ಸಾಹು ಏನು ಹೇಳೋದಿಲ್ಲ ಬದಲಿಗೆ ಒಂದಷ್ಟು ಕಾರ್ಡ್ಗಳನ್ನ ತನ್ನ ಅಜ್ಜಿಗೆ ಕೊಡ್ತಾನೆ ಆ ನಂತರ ಅವನ ಅಜ್ಜಿ ಆ ಕಿಟಕಿಗೆ ಬೆರಳಿನಿಂದ ಒಡಿತ ಬಸ್ ನಲ್ಲಿ ಕೂತಿರುವಂತ ತನ್ನ ಮಗನಿಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಸಾಹು ತನ್ನ ಅಜ್ಜಿಯನ್ನ ನೋಡಲಾಗದೆ ಹೋಗ್ತಾನೆ ಅವನಿಗೆ ಆ ಟೈಮಲ್ಲಿ ಅನಿಸ್ತಾ ಇರುತ್ತೆ ನಾನು ಇಲ್ಲಿಂದ ಹೋದ ನಂತರ ನನ್ನ ಅಜ್ಜಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಏನಾಗ್ತಾಳೋ ಏನೋ ಅಂತ ಆದರೆ ಯಾವಾಗ ಬಸ್ ಅಲ್ಲಿಂದ ಹೊರಡುತ್ತೋ ಸಾಂಗ್ ಹೋ ಎದ್ದು ಬ್ಯಾಕ್ ವಿಂಡೋ ಹತ್ರ ಬರ್ತಾನೆ ಮತ್ತು ತನ್ನ ಕೈಯಿಂದ ಏನೇನೋ ಸನ್ನೆ ಮಾಡ್ತಾನೆ ಯಾಕಂದರೆ ಅವನ ಅಜ್ಜಿ ಅವನಿಗೆ ತುಂಬ ಇಷ್ಟವಾಗಿರ್ತಾಳೆ ಆ್ಯಂಡ್ ಇವನು ಕೂಡ ಆಕೆಯ ಜೊತೆ ಇದ್ಬಿಡಬೇಕು ಅಂದ್ಕೊಳ್ತಾನೆ ಆದರೆ ಅವನ ಆಣೆ ಬರಹದಲ್ಲಿ ಒಬ್ನೇ ಇರಬೇಕು ಅಂತ ಬಹುಶಃ ಬರೆದಿರುತ್ತೆ ಅನ್ಸುತ್ತೆ ಆಕೆ ಅವನ ಹತ್ರ ಏನೂ ಮಾತಾಡದೇ ಇರಬಹುದು ಆದರೆ ಮೊಮ್ಮಗನ ಮೇಲಿನ ಅವಳ ಮಮತೆ ಯಾವತ್ತೂ ಕೂಡ ಕಡಿಮೆ ಆಗಿರ್ಲಿಲ್ಲ ಒಂದ್ಸಾರಿ ಕೂಡ ಆಕೆ ಮೊಮ್ಮಗನ ಮೇಲೆ ಬೇಸರ ಮಾಡಿಕೊಳ್ಳೇ ಇಲ್ಲ ಬಹುಶಃ ಅನ್ಕಂಡೀಷನಲ್ ಲವ್ ಅಂದ್ರೆ ಇದೇ ಇರಬಹುದೇನು ಅದಾದ ನಂತರ ಸಾಂಖನ ಅಜ್ಜಿ ಮತ್ತೆ ತನ್ನ ಮನೆಯ ಕಡೆ ನಡೀತಾ ಹೋಗ್ತಾಳೆ ಆಕೆ ಮತ್ತೆ ತನ್ನ ಜೀವನವನ್ನ ತಾನು ನಡೆಸ್ತಾ ಮೊಮ್ಮಗ ಮತ್ತೆ ಬರುವವರೆಗೂ ಅವನಗೋಸ್ಕರ ಕಾಯ್ತಾನೆ ಇರ್ತಾಳೆ ನಮಸ್ಕಾರ